ವೀಕ್ಷಕರೆ, ಸ್ಯಾಂಡಲ್ವುಡ್ ಕಂಡಂತಹ ಹಲವು ಟಾಪ್ ನಟರುಗಳು ಹಾಗೂ ಸುಂದರವಾದ ನಟರುಗಳಲ್ಲಿ ರಾಮ್ಕುಮಾರ್ ಕೂಡ ಒಬ್ಬರು. ರಾಮ್ಕುಮಾರ್ ಅವರು ನಟನೆಯಿಂದ ಈಗ ದೂರ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈಗ ಮತ್ತೆ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ವೀಕ್ಷಕರೇ. ರಾಮ್ಕುಮಾರ್ ಅವರು 10 ವರ್ಷಗಳ ನಂತರ ಕಮ್ಬ್ಯಾಕ್ ಆಗಿದ್ದಾರೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿದಸ್ತು ಎಂಬ ಸಿನಿಮಾದ ಮುಖಾಂತರ ಇವರು ಮತ್ತೆ ಪ್ರೇಕ್ಷಕರನ್ನ ಮನರಂಜಿಸ್ತಾ ಇದ್ದಾರೆ ಹಾಗೂ ಸಿಕ್ಕಾಪಟ್ಟೆ ಫ್ಯಾನ್ಗಳನ್ನ, ರಾಮ್ಕುಮಾರ್ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ರಾಮ್ಕುಮಾರ್ ನಟನೆಯಲ್ಲದೆ ಇವರ ಸುಂದರವಾದ ಮುಖದಿಂದ ಹಲವು ಹುಡುಗಿಯರ ಡ್ರೀಮ್ ಬಾಯ್ ಕೂಡ ಆಗಿದ್ರು. 90ರ ದಶಕದಲ್ಲಿ ಟಾಪ್ ನಟರಾಗಿದ್ದ ರಾಮ್ಕುಮಾರ್ ಅವರು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳಾದಂತಹ ಪೂರ್ಣಿಮಾರ್ ಅವರನ್ನ ಮದುವೆಯಾಗಿ ಒಂದು ಸುಂದರವಾದ ಮನೆಯನ್ನ ಈ ದಂಪತಿಗಳಿಬ್ಬರು ನಿರ್ಮಾಣ ಮಾಡಿರ್ತಾರೆ. ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು. ಈಗಾಗಲೇ ಒಬ್ಬ ಇವರ ಮಗಳು ಧನ್ಯ ರಾಮ್ಕುಮಾರ್ ಅವರ ಪರಿಚಯ ನಿಮಗಿದೆ. ಕನ್ನಡ ಚಿತ್ರರಂಗಕ್ಕೆ ಧನ್ಯ ರಾಮ್ಕುಮಾರ್ ಅವರು ಎಂಟ್ರಿಯನ್ನ ಕೊಟ್ಟಿರ್ತಾರೆ. ವೀಕ್ಷಕರೇ, ಇವರ ಕುಟುಂಬ ಹಾಗೂ ರಾಮ್ಕುಮಾರ್ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಹಾಗೂ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.